ರಾತ್ರಿ ಎಲ್ಲ ಜೂ ಜಾಡಕ್ ಹೋಗೋದು ಒತ್ತರೆ ಬಂದು ಮಾತಾಡ್ಬೇಕು ಅನ್ನೋದು ಅದೇನಂತ ಹೇಳು. ಅದು ಅದು ನಾನು ರಾತ್ರಿ ಜೂಜಲ್ಲಿ ಸೋತ್ಬಿಟ್ಟಿ ಹೊಟ್ಟಿಲಿರೋ ದುಡ್ಡೆಲ್ಲ ಹೋಯ್ತಾ? ನಾನು ಬರೀ ದುಡ್ಡನ್ನ ಸೋತಿಲ್ಲ. ನಿಂತು ಚೈನ್ ಉಂಗ್ರ ಐತಲ್ಲ ಅದನ್ನೇ ಸೋತ್ಬಿಟ್ಟ? ಇಲ್ಲ ಶ್ರೀ, ಅದು ಅದು ನಮ್ಮ ಅಂಗಡಿ ರಾಜು ತವ ನಿಮ್ ನಾಡ ಇಟ್ಬಿಟ್ಟು ಸೋತ್ಬಿಟ್ಟಿ. ಶಂಕರೇಶ್ವರ, ನೀವು ಹಿಂಗೆ ಜೂಜಾಡ್ಕೊಂಡು ಸೋಲ್ತಾ ಇದ್ರೆ ನನ್ನ ಮರಿಗೌಡನಿಗೆ ಯಾವ ಆಸ್ತಿ ಸಂಪಾದನೆ ಮಾಡಿರ್ಲಪ್ಪ? ಇವಳು ಉದ್ಧಾರ ಆಗಲ್ಲ, ನನ್ನನ್ನು ಉದ್ಧಾರ ಆಗಕ್ ಬಿಡಲ್ಲ. ಏನ್ ನಿನ್ ಪ್ರಾಬ್ಲಮ್? ಯಾಕೆ ಹಿಂಗ್ ಕೈ ಹಿಡ್ಕೊಂಡು ಎಳಿತಾ ಇದೆ? ಈಗ ನೀನು ನನ್ನ ಅಡಿಯಾಳು, ಏಕವಚನದಲ್ಲಿ ನೀನ್ ಮಾತಾಡ್ಸೋ ಅಧಿಕಾರ ಇಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಷ್ಟೇ. ಈಗ ನಾವು ಏನ್ ಮಾಡಬೇಕು? ಅಡಿಯಿಂದ ಮುಡಿವರೆಗೂ ನನಗೆ ಮಸಾಜ್ ಮಾಡಬೇಕು. ಜಾನಿ, ನನ್ನ ಮೇಲೆ ಕೋಪನಾ? ಅತ್ತಿನ್ನೇನ್ ಮಧು, ಒಂದು ಹೆಣ್ಣಾಗಿ ನಡುರಾತ್ರಿ ತನಕ ಜೂಜಾಡ್ಕೊಂಡು ಮನೆಗೆ ಬಂದ್ರೆ ಅಕ್ಕಪಕ್ಕ ನೋಡಿದ್ರೆ ಏನ್ ಅನ್ಕೊಳಲ್ಲ? ಗಂಡಸ್ರು ಮಾತ್ರ ಜೂಜಾಡ್ಬೇಕಾ, ಹೆಂಗಸ್ರು ಜೂಜಾಡ್ಬಾರ್ದು ಅಂತ ರೂಲ್ಸ್ ಇದ್ಯಾ? ಮಧು, ಹೆಣ್ಣು ಮನೆಗೆ ಕಣ್ಣು ಅಂತಾರೆ, ಅಂತದ್ರಲ್ಲಿ ನೀನ್ ರೀತಿಯೆಲ್ಲ ಮಾಡಿದ್ರೆ ಅಕ್ಕಪಕ್ಕ ಏನೇನ್ ಮಾತಾಡ್ಕೋತಾರೆ ಅಂತ ಗೊತ್ತಾ ನಿನ್ಗೆ? ಇದೆಲ್ಲ ನಿನ್ಗೆ ಅರ್ಥನೇ ಆಗಲ್ವಾ? ಬೇರೆಯವರು ನನ್ನ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ನನಗೆ ಬೇಕಾಗಿಲ್ಲ, ನೀವು ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತೀರಾ ಅನ್ನೋದಷ್ಟೇ ಇಂಪಾರ್ಟೆಂಟ್. ನಾನೇನು ಯೋಚನೆ ಮಾಡಲ್ಲ ಮಧು, ನಾನು ಬ್ಲಾಂಕ್ ಆಗಿದ್ದೀನಿ. ಸರಿ, ಆ ವಿಷಯ ಬಿಡಿ, ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಏನದು? ನೆನ್ನೆ ಆಟದಲ್ಲಿ ನಾನು ಸೋತ್ಬಿಟ್ಟೆ. ತುಂಬ ಸುಸ್ತಾಗಿದೆಯಾ? ಕಾಲೊತ್ತಲ ಬೇಡ ಜಾನಿ, ನೀವೀಗ ಒತ್ತಬೇಕಾಗಿರೋದು ನನ್ನ ಕಾಲ್ನಲ್ಲ, ಬೇರೆಯವ್ರ ಕಾಲ್ನ. ಮತ್ತು ಏನು ಹೇಳ್ತಿದ್ಯಾ, ನಾನು ಯಾಕೆ ಬೇರೆಯವ್ರ ಕಾಲ್ ಒತ್ತಬೇಕು? ಹೇಳದ್ನಲ್ಲ, ನೆನ್ನೆ ಆಟದಲ್ಲಿ ನಿಮ್ಮ ನಾಡ ಇಟ್ಟು ಸೋತ್ಬಿಟ್ಟೆ. ಅದು ನೆನ್ನೆ ರಾತ್ರಿ ನಿನ್ನ ಕುಡಿದಿರೋದು ಜಾಸ್ತಿ ಆಗಿದೆ ಅನ್ಸುತ್ತೆ, ಅದಕ್ಕೆ ಈ ರೀತಿಯೆಲ್ಲ ಮಾತಾಡ್ತಿದ್ಯಾ? ಜಾನಿ ಬಾಯಿ, ಮಧುರ ಅವರು ಟೈಟ್ ಆಗಿಲ್ಲ, ಕರೆಕ್ಟ್ ಆಗಿ ಹೇಳ್ತಾ ಇದಾರೆ. ನೀನ್ ಯಾವನ ಹೇಳಕ್ಕೆ ಹೋಗ ಆಚೆಗೆ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ, ನಾನು ನಿಮ್ಮನ್ನ ಅಡೈಟ್ ಸೋತಿದ್ದೆ ಇವ್ರ ಹತ್ರ. ಜಾನಿ ಬಾಯಿ, ನಡೀರಿ ನಮ್ಮ ಮನೆಗೆ ಹೋಗೋಣ, ಅಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲ್ಸ ತುಂಬಾ ಇದೆ. ನಾನು ಎಲ್ಗೂ ಬರಲ್ಲ, ನಡೀರಿ ಹೋಗೋಣ. ಬಿಡೋ ಕೈಯಿ, ಬಿಡೋ. ಜಾನಿ ಬಾಯಿ, ನೀವು ನನ್ನ ಪ್ರಾಪರ್ಟಿ, ಜೂಜಾಟದಲ್ಲಿ ನಾನು ನಿಮ್ಮನ್ನ ಗೆದ್ದಿದ್ದೀನಿ, ನಿಮ್ಮನ್ನ ಹೇಗ್ ಬೇಕಾದ್ರು ಬಳಸ್ಕೋಬಹುದು. ಜಾನಿ, ನಾ ನಿನ್ ಯಜಮಾನ ಕಣೋ, ನನ್ ಕೆನ್ನೆಗೆ ಹೊಡಿಕ ನಡಿಯಾ. ಮಧು ಪ್ಲೀಸ್ ಸೇವ್ ಮೀ, ಕಾಪಾಡು ಮಧು, ಕಾಪಾಡು. ಐ ಬಿಡ ಬಂಡ್ಲೆ. ಬೈ ಜಾನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮತ್ತು ಮತ್ತೆ ಯಾಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳು ಸಂಸಾರನ ಹಾಳು ಮಾಡ್ತಿದ್ಯಲ್ಲ. ಇದ್ಯಾವ್ದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು.
ಹಲೋ. ಏಯ್ ಪಟ್ಟಪಟ್ಟಿ ಚೆಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ. ಏಯ್ ವಾಯ್ಸ್